ಕುಂದ್ರ ಲೇನಾಗ ನಾಗು ನೆಕ್ಸ್ಟ್ ನಿಮ್ದೈತ್ ರೆಡಿ ಅವ್ರ ನಿಮ್ದೈತ್ ಮಾಲ್ಕಮ್ಮ ನಿಮ್ಗ ಪೋಣ ಏ ಪ್ರವೀಣ ನೆಕ್ಸ್ಟ್ ನಿಮ್ದೈತ್ ನಾಗರಾಜ್ ನೆಕ್ಸ್ಟ್ ನಿಮ್ದೈತ್ ನಿಮ್ದಾಗ ನಮ್ದೈತ್ ಮಲ್ಲಕಂಬ ಇದಾದ ನಂತರ ನೀವು ಪವನಪುತ್ರ ಹಾಗೂ ಮಲ್ಲಕಂಬ ತಂಡದವರು ಆದಷ್ಟು ಬೇಗನೆ ರೆಡಿಯಾಗಿ ನಿಲ್ಲಬೇಕಾಗಿ ವಿನಂತಿ ಏ ಥರ್ಡ್ ರೇಡ ಅಲ್ಲಿ ರಮೇಶ್ ಮಾಡತನ ನೀವು ಪವನಪುತ್ರ ಹಾಗೂ ಮಲ್ಲಕಂಬದವರು ವಾ ಉತ್ತಮವಾದಂತ ಹಿಡಿತ 1 ಪಾಯಿಂಟ್ ಪವನಪುತ್ರ ತಂಡಕ್ಕೆ ವಾ ಉತ್ತಮ ದಾಳಿಗಾರ ವಿಠಲ 1 ಪಾಯಿಂಟ್ ಅಪ್ಪ ಧ್ಯಾನ ಇಷ್ಟನೇ ಜಿಗದ ರೆಡಿ ಗಿಡಿ ಹೋಗಿಲ್ಲ ಉತ್ತಮವಾದಂತ ಹಿಡಿತ ಕೊತ್ಲಾ ಪೂಡೆ ಊಟ ಚಲೋ ಆಗೈತೆ ಅಂತ ಹೇಳ್ರಿ ಇಷ್ಟನ್ನ ಹದ್ನೆಂಟ ಇದೀಗ ದಾಳಿ ವಿಭಾಗದಲ್ಲಿ ಕಿರಣ ಕಬಡ್ಡಿ ಕಬಡ್ಡಿ ಪ್ಲೇಯರ್ ಅಂತ ಹೇಳಪ್ಪ ಮರ ಯಾರು ಇದೀಗ ದಾಳಿ ವಿಭಾಗದಲ್ಲಿ ಹಳೆ ಹುಲಿ ಮಲ್ಲು ಈಗ ಕಂಪ್ಯೂಟರ್ ಚಲೋ ಆಗ ನೋಡ್ರಿ ಯಾವುದೇ ಅಂಕವಿಲ್ಲದೆ ಮರಳಿ ತನ್ನ ಅಂಕಣಕ್ಕೆ ಕೃಷಿ ಬಾಯ್ ಈತ ಸತತ ದಾಳಿಯಲ್ಲಿ ಮತ್ತೆ ಕಿರಣ ಲೆಟರ್ ಕೊಟ್ಟಾರು ಮಲ್ಲಪ್ಪ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಮಂಜು ಅತ್ಯುತ್ತಮವಾಗಿರ್ತಕ್ಕಂತಹ ಹ್ಯಾಂಡ್ ಟಚ್ ಈತ ಕೂಡ ಡು ಆ ಡೈರೆಕ್ಟ್ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಜರ್ಸಿ ನಂಬರ್ 3 ಅಚೇತನವಾಗಿರ್ತಕ್ಕಂತಹ ಹಿಡಿತ ಈತ ದಾಳಿಯಲ್ಲಿ ವಿಠಲ ಈತ ಸೂಪರ್ ಟ್ಯಾಕಲ್ ಆನ್ ಡಿಫೆನ್ಸ್ ನಲ್ಲಿ ವಿಷ್ಣು ಹಾಗೂ ಮಲ್ಲು ಕಾದ್ ನೋಡೋಣ ಏನ್ ಮಾಡ್ತಾರೆ ಸೂಪರ್ ಟ್ಯಾಕಲ್ ಆಡ್ತಾರ ಪಾಯಿಂಟ್ ಅನ್ನ ಕೊಡ್ತಾರ ರೆಫ್ರಿ ಇದಾರೆ ಇದೀಗ ದಾಳಿಯಲ್ಲಿ ಮಲ್ಲು ಜರ್ಸಿ ನಂಬರ್ 5 ಅತ್ಯುತ್ತಮವಾಗಿರ್ತಕ್ಕಂತಹ ದಾರಿ 2 ಅಂಕಗಳನ್ನ ಕೈ ಚೆಲ್ಲಿದ ಈತ ಮತ್ತೆ ಸತತ ದಾಳಿಯಲ್ಲಿ ವಿಠಲ ಮುಂದೊಡ್ಲಿ ಮುಂದೊಡ್ ಅತ್ಯುತ್ತಮವಾಗಿರ್ತಕ್ಕಂತಹ ಪರ್ಶು ಮುಖೇನ 2
ಕಂಕ ಕೈ ಚೆಲ್ಲಿದ ಅಣ್ಣಿ ಕೋಣಪುತ್ರ ಬೀತಂಡ ಈಗ ದಾಳಿಯಲ್ಲಿ ಹೆಬ್ಬಿಲ್ ತುಳಸಿಗಿರಿ ವಾರ್ನರ್ ಎಂದೇ ಖ್ಯಾತಿ ಪಡೆದಿರುವ ವೆಂಕಿ ಅತ್ಯುತ್ತಮವಾಗಿರ್ತಕ್ಕಂತಹ ದಾಳಿ ಮುಖೇನ ದಾಳಿಯಲ್ಲಿ ಚಂದ್ರ ಅನುಭವಿ ಆಟಗಾರ ವಿಠಲ ಇತ್ತ ಉದ್ಯೋನ್ಮುಖ ಆಟಗಾರ ಚಂದ್ರ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಆಡಿರುವಂತಹ ಆಟಗಾರ ಚಂದ್ರ ಇತ್ತ ಅತ್ಯನುಭವಿ ಆಟಗಾರ ವಿಠಲನಿಂದ ದಾಳಿ ನಡೀತಾ ಇದೆ ಬೀನಾ ಎಕ್ಸ್ಪೋರ್ಟ್ಸ್ ಕ್ಲಬ್ ಮೇಲೆ ಇತ ಮತ ಸತತ ದಾಳಿಯಲ್ಲಿ ಚಂದ್ರ ಜರ್ಸಿ ನಂಬರ್ 9 ಇದೀಗ ಬೀನಾ ಎಕ್ಸ್ಪೋರ್ಟ್ಸ್ ಕ್ಲಬ್ ನ ಚಂದ್ರನಿಂದ ದಾಳಿ ನಡೀತಾ ಇದೆ ಪವನಪುತ್ರ ಬಿ ತಂಡದ ಮೇಲೆ ಆಕಾಶದಿಂದ ಅತ್ಯುತ್ತಮವಾಗಿರ್ತಕ್ಕಂತಹ ಡಿಫೆನ್ಸ್ ಇದೀಗ ಮತ್ತೆ ಪವನಪುತ್ರ ಬಿ ತಂಡದ ಅನುಭವಿ ಆಟಗಾರ ವಿಠಲ್ ಅವರಿಂದ ದಾಳಿ ನಡೀತಾ ಇದೆ ಅಷ್ಟೊಂದಿಲ್ಲ ಯಾವಾಗ ಯಾವುದೇ ಅಂಕವಿಲ್ಲದ ಸಮಯದ ಬೇಡಿಕೆ ನಂತರ ದಾಳಿಯಲ್ಲಿ ಕಿರಣ ಯಾವುದೇ ಅಂಕವಿಲ್ಲದೆ ಮರಳಿ ತನ್ನ ಅಂಕಣಕ್ಕೆ ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ಮಂಜು ಅತ್ಯುತ್ತಮವಾಗಿರ್ತಕ್ಕಂತಹ ಡಿಫೆನ್ಸ್ ಸಂಘಟಿತ ಹಿಡಿತ ಇದೀಗ ಮತ್ತೆ ಸತತ ದಾಳಿಯಲ್ಲಿ ಕಿರಣ ಇದೀಗ ಮತ್ತೆ ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ಜ್ಞಾನದೇವ ಮುತ್ತಪ್ಪ ಸಕ್ಲಾರ್ಗಿ ಅವರು ಮಲ್ಲಕಮ್ಮ ತಂಡದ ಆಟಗಾರ ಎಲ್ಲೇ ಇದ್ರು ನಿಮ್ಮ ತಂಡದ ಸದಸ್ಯರು ಕರೀತಾ ಇದ್ದಾರೆ ಮುಂದಿನ ಪಂದ್ಯ ನಿಮ್ದೇ ಇರೋದ್ರಿಂದ ಆದಷ್ಟು ಬೇಗನೆ ತಮ್ಮ ತಂಡವನ್ನು ಸೇರ್ಕೊಳ್ಬೇಕು ಇದೀಗ ದಾಳಿಯಲ್ಲಿ ತುಳಸಿಗಿರಿ ವಾರ್ನರ್ ವೆಂಕಿ ದ್ವಿತೀಯಾರ್ಧ ಮೊದಲನೇ ದಾಳಿಯಲ್ಲಿ ಚಂದ್ರ ಇತ ವೆಂಕಿ ಹಾಗೂ ಗಿರಿ ಸೆಲ್ಫ್ ಔಟ್ ಆಗಿದ್ದಾರೆ ಗಿರಿ ಅವರು ಟೂ ಪ್ಲಸ್ ಟೂ ಟೋಟಲ್ 4 ಪಾಯಿಂಟ್ ಸ್ಪೋರ್ಟ್ಸ್ ಕ್ಲಬ್ ಮತ್ತೆ ಸತತ ದಾಳಿಯಲ್ಲಿ ಚಂದ್ರ ಮ್ಯಾಚ್ ಮ್ಯಾಚ್ ಐತೆ ಅವ್ರದ್ದು ಪವನ್ ಪವನ ಮೇಸ ಇಬ್ಬರದ ಮುಂದಿನ ಪಂದ್ಯಕ್ಕಾಗಿ ನೀವು ಪವನ ಯಾವುದೇ ಅಂಕವಿಲ್ಲದೆ ಮರಳಿ ತನ್ನ ಅಂಕಣಕ್ಕೆ ಇದೀಗ
ಇದೀಗ ಸತತ ದಾಳಿಯಲ್ಲಿ ಇತ್ತ ವಿಠಲ ಯಾವುದೇ ಅಂಕವಿಲ್ಲದೆ ಮರಳಿತ ನನ್ನ ಕಣಕ್ಕೆ ಇತ್ತ ಮತ್ತೆ ಸತತ ದಾಳಿಯಲ್ಲಿ ಚಂದ್ರ ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ಮಂಜು ಅತ್ಯುತ್ತಮವಾಗಿರ್ತಕ್ಕಂಥ ಹ್ಯಾಂಡ್ ಟಚ್ ಮುಖೇನ ಒಂದು ಅಂಕ ಡು ಆರ್ ಡೈ ರೈಡ್ ಇತ್ತ ಕೂಡ ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ಜ್ಞಾನದೇವ ಒನ್ ಈಚ್ ಪಾಯಿಂಟ್ ಮತ್ತೆ ಇತ್ತ ದಾಳಿಯಲ್ಲಿ ವಿಠಲ ಯಾವುದೇ ಅಂಕವಿಲ್ಲ ಇದೀಗ ಮತ್ತೆ ದಾಳಿಯಲ್ಲಿ ಚಂದ್ರು ಊರ್ ಚಲೋ ಇದೇ ಅಂಕವಿಲ್ಲದೆ ಮರಳಿ ತನ್ನ ಅಂಕಣಕ್ಕೆ ಮತ್ತೆ ದಾಳಿ ವಿಭಾಗದಲ್ಲಿ ವಿಠಲ ಜರ್ಸಿ ನಂಬರ್ ಎರಡರ ಆಟಗಾರ ಅತ್ಯುತ್ತಮ ಎರಡು ಅಂಕಗಳು ಸರ್ ಸ್ಕೋರ್ ಕಾರ್ಡ್ ಸರ್ ಸ್ಕೋರ್ ಮತ್ತೆ ಸಮಬಲದ ಹೋರಾಟ ಹನ್ನೆರಡು ಹನ್ನೆರಡು ಅತಿ ರೋಚಕತೆಯತ್ತ ಪಂದ್ಯ ಸಾಗ್ತಾ ಇದೆ ಮತ್ತೆ ದಾಳಿಯಲ್ಲಿ ವಿಠಲ ಇತ್ತ ಸೂಪರ್ ಟ್ಯಾಕಲ್ ಆನ್ ಅತ್ಯುತ್ತಮವಾಗಿರ್ತಕ್ಕಂಥ ದಾಳಿ ಮಾಡಿ ಇಲ್ಲವೇ ಮಡಿದಾಳಿಯಲ್ಲಿ ಚಂದ್ರ ಕೊನೆಯ ಐದು ನಿಮಿಷದ ಆಟ ಡು ಆರ್ ಡೈ ರೈಡ್ ಅಂಕ ತರಬೇಕು ಅಥವಾ ಸಿಗಬೇಕು ಅತ್ಯುತ್ತಮವಾಗಿರ್ತಕ್ಕಂಥ ಡಿಫೆನ್ಸ್ ಉತ್ತಮವಾಗಿರ್ತಕ್ಕಂಥ ಡಿಫೆನ್ಸ್ ಆಲ್ ಔಟ್ ನ ಹೊಸ್ತಿಲಲ್ಲಿ ವಿನಾಯಕ್ ಸ್ಪೋರ್ಟ್ಸ್ ಕ್ಲಬ್ ತುಳಸಿಗಿರಿ ತಂಡ ಕಾದು ನೋಡೋಣ ಎಸ್ ಎಸ್ ಒನ್ ಪ್ಲಸ್ ಟೂ ಟೋಟಲ್ ತ್ರೀ ಪಾಯಿಂಟ್ ವ್ಯವಸ್ಥೆಯನ್ನು ಮಾಡಬೇಕು ಹೆತ್ತ ಅಂಕಗಳಿಕೆಗಾಗಿ ಸತತ ದಾಳಿ ವಿಭಾಗದಲ್ಲಿ ಚಂದ್ರ ಅತ್ಯುತ್ತಮವಾಗಿರ್ತಕ್ಕಂಥ ದಾಳಿ ಕೊನೆಯ ಮೂರು ನಿಮಿಷದ ಆಟ ಹದಿನಾರು ಹದಿನೇಳರ ಮಧ್ಯ ಪಂದ್ಯ ಪವಾಡಪುತ್ರ ತುಳಸಿಗಿರಿ ಬಿ ಪರವಾಗಿ ಹದಿನೇಳು ಹದಿನಾರರ ಮಧ್ಯ ಪಂದ್ಯ ಯಾವುದೇ ಅಂಕವಿಲ್ಲದೆ ಇತ್ತ ದಾಳಿಯಲ್ಲಿ ಜ್ಞಾನದೇವ್ ಡು ಆರ್ ಡೈ ರೈಡ್ ಮಾಡು ಇಲ್ಲವೇ ಮಡಿದಾಳಿಯಲ್ಲಿ ವಿಠಲ ನೋಡೋಣ ಈ ಒಂದು ದಾಳಿಯಲ್ಲಿ ಅಂಕ ತರಬೇಕು ಅಥವಾ ಹೊರನಡೆಯಬೇಕು ಮಾಡು
ಅತ್ಯುತ್ತಮವಾಗಿರ್ತಕ್ಕಂತಹ ಸಂಘಟಿತ ಹಿಡಿತದಿಂದ ಕಟ್ಟಿ ಹಾಕಿದ್ದಾರೆ ಮಿಠಾಲಿ ವರಣ್ಣ. ಇದೀಗ ಮಠದಲ್ಲಿ ಊಟ ಪ್ರಾರಂಭವಾಗಿದೆ. ಊಟ ಮಾಡುವ ಭಕ್ತಾದಿಗಳು ಹೋಗಿ ಪ್ರಸಾದವನ್ನ ಸೇವನೆ ಮಾಡಿ ಬರಬೇಕಂತ ಅವರಲ್ಲಿ ವಿನಂತಿಸಿ ಕೊಡ್ತಾ ಇದ್ದಾವೆ. ಟೂ ಪ್ಲಸ್ ಟೂ ಅತ್ಯುತ್ತಮವಾಗಿರುವಂತಹ ದಾಳಿ 11-17 ನಾಲ್ಕು ಅಂಕಗಳ ಮುನ್ನಡೆಯಲ್ಲಿ ಸಾಗ್ತಾ ಇದೆ ವಿನಾಯಕ್ ಸ್ಪೋರ್ಟ್ಸ್ ಕ್ಲಬ್ ತುಳಸಿಗಿರಿ ತಂಡ. ಅತ್ಯುತ್ತಮವಾಗಿರ್ತಕ್ಕಂಥ ಬೋನಸ್ ಹದಿನೆಂಟು ಇಪ್ಪತ್ತೊಂದರ ಮಧ್ಯ ಪಂದ್ಯ ಅತ್ಯುತ್ತಮವಾಗಿರ್ತಕ್ಕಂಥ ಹಿಡಿತ. ನೋಡಿ ಅತ್ಯುತ್ತಮವಾಗಿರುವಂತೇಳಿ 21 ಮಧ್ಯ ಪಂದ್ಯ ಪವನಪುತ್ರ ಬಿ ತಂಡದ ಪರವಾಗಿ. ಕೇವಲ ಒಂದು ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಪವನಪುತ್ರ ಬಿ ತಂಡ. ಕಾದನೋಡೋಣ ವಿನಾಯಕ ತಂಡ. ಮತ್ತೆ ಡಿಫೆನ್ಸ್ ನಲ್ಲಿ ಮಿಸ್ಟೇಕ್, ಎರಡು ಅಂಕಗಳನ್ನು ಕಳಚಲಿದೆ. ಮತ್ತೆ 22 ಅಂಕ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ರೋಚಕತೆಯಲ್ಲಿ ಪಂದ್ಯ ಮುಕ್ತಾಯ ಬರ್ತಾ ಇದೆ. ಅದ್ಭುತವಾಗಿರ್ತಕ್ಕಂತಹ ಆಟ ಎರಡು ತಂಡಗಳಿಂದ. ಅತಿ ರೋಚಕತೆಯಿಂದ ಪಂದ್ಯ ಮುಕ್ತಾಯಗೊಂಡಿದೆ.